ಎಲ್ರಿಗೂ ನಮಸ್ತೆ. ಓ ನನ್ನ ಚೇತನ, ಮಕ್ಕಳಿಗೆ 10 ವರ್ಷ ಆಗತ್ತೆ ಅಂತ, 25 ವರ್ಷ ಆದಮೇಲೆ ಎಷ್ಟು ನಿನ್ನ ವೇತನ? ಸೊ ಹಾಡುಗಳಾಗಿರ್ಬೋದು ಅಥವಾ ಟ್ರೈಲರ್ ಆಗಿರ್ಬೋದು ನೋಡಿದಾಗ ಎಲ್ಲ ನಮ್ಮ ಬಾಲ್ಯ ನೆನಪಾಯಿತು. ಆ ಬಾವಿಗೆ ನೆಗಿತಿದ್ದು ಮಕ್ಕಳು, ಸೈಕಲ್ ಹೊಡಿತಿದ್ದು, ಇದೆಲ್ಲದೂ ಕೂಡ ನೆನಪಾಯಿತು. ಸೊ ಮೊಬೈಲ್ ಜೀವನ, ಸೊ ಅದನ್ನ ಕೊಟ್ಟಿದ್ದೀವಿ, ಇವ್ರು ಮರ್ತೆ ಕೊಟ್ಟರು, ಇವರೇ ಕೊಟ್ಟಿರೋದು ಅದು ಲೈನು, ಸ್ಮಾರ್ಟ್ ಫೋನ್ ಜೀವನ ಅಂತ. ನನಗೂ ಇಬ್ಬರು ಮಕ್ಕಳಿದ್ದಾರೆ. ಚಿಕ್ಕವನು ಹೆಂಗಾಗಿದ್ದಾನೆ ಅಂತಂದರೆ, ಅವನು ಸ್ಕೂಲ್ಗೆ ಹೋಗ್ತಾನೆ, ಈಗ ಒಂದು ವಾರದಿಂದ ಸ್ಕೂಲಿಗೆ ಸೇರಿಸಿರೋದು ಸ್ವಲ್ಪ ಅಡ್ಜಸ್ಟ್ ಆಗಲಿ ಅಂತ 2 ದಿನ ಸ್ಕೂಲ್ಗೆ ಹೋಗಿ ಬಂದ. ಆಮೇಲೆ ಅವನೇ ಹೇಳೋಕ್ಕೆ ಶುರು ಮಾಡ್ದೆ, ನಾಳೆಯಿಂದ ಸ್ಕೂಲ್ ಇಲ್ಲ ನನಗೆ ಅಂತ. ಯಾಕಪ್ಪ ಅಂದರೆ 2 ದಿನ ಹೋಗಾಯ್ತಲ್ಲ, ಇನ್ನೆಷ್ಟು ದಿನ ಹೋಯ್ತಾರೆ ಅವನಿಗೆ 2 ದಿನ ಸ್ಕೂಲು, 2 ದಿನ ಹೋದರೆ ಮುಗೀತು ಸ್ಕೂಲು ಅಂದರೆ ಅಷ್ಟೇ ಮುಗೀತು ಅನ್ನೋ ಥರಕ್ಕೆ. ಅಲ್ಲಿಂದ ಬಂದ ತಕ್ಷಣ ಸ್ಕೂಲಿಗೆ ಹೋಗಿ ಬಂದವನಲ್ಲ ಅಂತ ಅವನಿಗೆ ಮೊಬೈಲ್ ಕೊಡ್ಬೇಕು ಒಂದು ಸ್ವಲ್ಪ ಹೊತ್ತು ನೋಡೋಕ್ಕೆ. ಸೊ ಇವತ್ತು ಇಲ್ಲಿಗೆ ಬಂದಾಗ ಅನ್ನಿಸ್ತು, ಹೌದಲ್ವಾ, ಮೊಬೈಲಿಂದ ಇನ್ನೂ ಏನೇನು ಅವಾಂತರ ಆಗಿದೆ. ನಾನು ಸಿನಿಮಾ ನೋಡೋಕ್ಕೆ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ. ಸೊ ಮಕ್ಕಳ ಸಿನಿಮಾ ಅಂದ ತಕ್ಷಣ ರವಿ ಸರ್ ಸೊತ್ತಿದ್ರು ನೆನಪಾಗುತ್ತೆ ಅವ್ರ ಸಿನಿಮಾದ. ಇದ್ದರೆ ಇದ್ದರೆ ನಾವು ಸುಮ್ಮನಿದ್ದರೆ ಬೆನ್ನು ಹತ್ತುತ್ತಾರೆ ಅಯ್ಯೋ, ಒದ್ದರೆ ಒದ್ದರೆ ನಾವು ಎದ್ದು ಒದ್ದರೆ ಕಾಲು ಹೊತ್ತುತ್ತಾರೆ ಅಯ್ಯೋ. ಸೊ ಈ ಹಾಡು ನೆನಪಾಗುತ್ತೆ ಯಾಕಂದ್ರೆ ಅದರಲ್ಲೂ ಮಕ್ಕಳಿದ್ದಾರೆ, ಶಾಂತಿ ಕ್ರಾಂತಿ ಆಗಿರ್ಬೋದು, ಪ್ರತಿಯೊಂದು ಸಿನಿಮಾಗಳಲ್ಲೂ ಅವ್ರು ನೋಡಿದ ತಕ್ಷಣ. ಇವತ್ತು ಈ ಒಂದು ಸಿನಿಮಾದ ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ರವಿ ಸರ್ ಬಂದಿರೋದು ಕೂಡ ನಮ್ಗೆ ಭಾಳ ಖುಷಿಯಾಯಿತು. ಸೊ ಈ ಸಿನಿಮಾ ನಿಜವಾಗ್ಲೂ ಕೂಡ ಒಂದು ಅದ್ಭುತವಾದ ಯಶಸ್ಸನ್ನು ಗಳಿಸ್ಲಿ, ಮತ್ತು ಹೆಣ್ಮಕ್ಳ ನಿರ್ದೇಶನ ಹೆಣ್ಮಕ್ಳ ನಿರ್ದೇಶನ ಅಂತ ಹೇಳ್ತಿದ್ರಿ, ಮನೆ ಬೆಳಗೋದು ಎಣ್ಣೆ, ಸಿನಿಮಾನೂ ಬೆಳಗಲಿ ಚೆನ್ನಾಗಿ, ನಿರ್ಮಾಪಕರಿಗೆ ದುಡ್ಡು ಕೂಡ ಬರಲಿ. ಹಾಗೆ ಇಲ್ಲಿ ಸುಮಾರು ಮಕ್ಕಳುಗಳನ್ನ ನೋಡಿದ್ದೆ, ಈಗ ಒಂದು ಸ್ವಲ್ಪ ದೊಡ್ಡರಾಗಾರೆ, ಇನ್ನೂ ಸ್ವಲ್ಪ ಸಣ್ಣವರಿದ್ದಾಗಿಂದ ನಾನು ನೋಡ್ಕೊಂಡು ಬರ್ತಿದ್ದೆ ಅವ್ರನ್ನ, ಅಲ್ಮುರಿದೋಗಿದ್ದು ಅಲ್ಲೆಲ್ಲ ಬಂದವೆ ಮಕ್ಕಳಿಗೆ. ಓಕೆ, ಎಲ್ರಿಗೂ ಇಡೀ ತಂಡಕ್ಕೆ ಒಳ್ಳೇದಾಗಲಿ, ಹರಿಸಂತು ಬ್ರದರ್ ಅವ್ರಿಗೂ ಕೂಡ. ಯಾಕಂದರೆ ಅವ್ರ ಜೊತೆ ಈತನೇ ಹೇಳಿದ್ರು ಬೈಟ್ ಲವ್ ಸಿನಿಮಾ ಬಗ್ಗೆ, ಆ ಸಿನಿಮಾದಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಸೊ ಲಡ್ಡು ಮಗು, ಸೊ ಅವರು ಕೂಡ ಮಗುನಂತ ಮನಸ್ಸಿರುವಂಥ ವ್ಯಕ್ತಿ, ಹಾಗಾಗಿ ಮಕ್ಕಳು ತುಂಬ ಅಟ್ರಾಕ್ಟ್ ಆಗ್ತಾರೆ ಅವ್ರಿಗೆ. ಸೊ ಇಡೀ ಸಿನಿಮಾ ತಂಡಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳು. ಆಲ್ ದ ಬೆಸ್ಟ್.